ಸಿಎಂ ಸಿದ್ದರಾಮಯ್ಯವರನ್ನು ಭೇಟಿಯಾಗಿದ್ದಾರೆ ಫಾರೂಕ್ ಅಬ್ದುಲ್ಲಾ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿದ್ದರಾಮಯ್ಯವರ ಜೊತೆ ಔಪಚಾರಿಕ ಭೇಟಿಯನ್ನು ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಕರ್ನಾಟಕಕ್ಕೆ ಬಂದಿದ್ದರು, ನಿನ್ನೆ ದೇವೇಗೌಡರನ್ನು ಭೇಟಿ ಮಾಡಿದ್ದರು. ಇದೀಗ ಔಪಚಾರಿಕ ಭೇಟಿ ಕೃಷ್ಣ ಗೃಹ ಕಚೇರಿ ಕೃಷ್ಣಾದಲ್ಲಿ ಆಗಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಫಾರೂಕ್ ಅಬ್ದುಲ್ಲಾ ಪರಸ್ಪರ ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನು ಮಾಡಿದರು. ನಿನ್ನೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನು ಭೇಟಿಯಾಗಿದ್ದರು. ಕುಮಾರಸ್ವಾಮಿ ಅವರು ಕೂಡ ಆ ಭೇಟಿಯಲ್ಲಿ ಉಪಸ್ಥಿತರಿದ್ದರು. ಇದೀಗ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಸಿಎಂ ಭೇಟಿ ಮಾಡಿಕೊಂಡು ನೇರವಾಗಿ ಸುಮಾರು 20 ನಿಮಿಷಗಳ ಕಾಲ ಉಭಯ ನಾಯಕರ ಚರ್ಚೆ ಆಗಿದೆ. ಆ ಭೇಟಿಯಾಗಿರೋದು ಬೆಳಿಗ್ಗೆ, ದೇವೇಗೌಡರು ಕುಮಾರಸ್ವಾಮಿ ಅವರು ಫಾರೂಕ್ ಅಬ್ದುಲ್ಲಾ ಅವರ ಭೇಟಿಯಾಗಿದ್ದು ಬೆಳಿಗ್ಗೆ. ಮಧ್ಯಾಹ್ನ ಅಷ್ಟೊತ್ತಿಗೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ಭೇಟಿಯಾಗಿದೆ. ಔಪಚಾರಿಕ ಭೇಟಿ ರಾಜ್ಯಕ್ಕೆ, ಅವರು ಮತ್ತೊಂದು ರಾಜ್ಯದ ಮಾಜಿ ಸಿಎಂ ಬಂದಂಥ ಸಂದರ್ಭದಲ್ಲಿ ಅಲ್ಲಿನ ಹಾಲಿ ಸಿಎಂಅನ್ನು ಭೇಟಿ ಮಾತಾಡಿಸುವಂಥದ್ದು, ಮಾಜಿ ಪ್ರಧಾನಿಗಳಿರುವಂಥ ನಾಡು ನಮ್ಮದು, ಸೊ ಮಾಜಿ ಪ್ರಧಾನಿಗಳನ್ನು ಮಾತನಾಡಿಸುವಂಥದ್ದು ಇದೆಲ್ಲ ಔಪಚಾರಿಕವಾಗಿ ನಡೆಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ. ಬೆಳಿಗ್ಗೆ ದೇವೇಗೌಡರನ್ನು ಭೇಟಿ ಮಾಡಿ ಪರಸ್ಪರ ಮಾತುಕತೆಯನ್ನು ನಡೆಸಿದ್ರು. ಮಧ್ಯಾಹ್ನದ ಹೊತ್ತಿಗೆ ಸಿಎಂ ಸಿದ್ದರಾಮಯ್ಯವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಆ ಭೇಟಿಯಲ್ಲಿ ಸಿದ್ದರಾಮಯ್ಯನವರ ಜೊತೆ ಕಾಣಿಸ್ಕೊಂಡಿದ್ದಾರೆ. ಒಂದು 20 ನಿಮಿಷಗಳ ಔಪಚಾರಿಕ ಮಾತುಕತೆಯನ್ನು ಫಾರೂಕ್ ಅಬ್ದುಲ್ಲಾ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ್ದಾರೆ. ಸಾಮಾನ್ಯವಾಗಿ ನಡೆಯುವಂಥ ಮಾತುಕತೆಗಳು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಫಾರೂಕ್ ಅಬ್ದುಲ್ಲಾ ಅವರ ಕರ್ನಾಟಕ ಪ್ರವಾಸದ ಕಾರಣ ಇವತ್ತು ಭೇಟಿಯಾಗಿರುವಂಥ ಅಂಶ ಯಾವ್ಯಾವ ವಿಚಾರಗಳು ಚರ್ಚೆ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಏನೇನಿದೆ ರೂಪೇಶ್? ಪ್ರಣೋತ್, ಇವತ್ತು ಅಂದ್ರೆ ನಿನ್ನೆಯಿಂದಲೇ ಫಾರೂಕ್ ಅಬ್ದುಲ್ಲಾ ಅವರು ಅಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ನ ಅಧ್ಯಕ್ಷರು ಮತ್ತೆ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಅವರು ಕರ್ನಾಟಕದ ಪ್ರವಾಸದಲ್ಲಿದ್ದಾರೆ. ಇಲ್ಲಿ ಒಂದಿಷ್ಟು ರಾಜಕೀಯ ಬೇಯೀಕರಣ ಕೂಡ ಇದೆ ಅನ್ನುವಂತ ಚರ್ಚೆಗಳು ಸದ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ದೇವೇಗೌಡರ ಭೇಟಿಯಾಗಿ ಒಂದಿಷ್ಟು ಚರ್ಚೆಗಳನ್ನ ಬೆಳಗ್ಗೆ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಹೀಗಾಗಿ ಜಾತ್ಯತೀತ ಶಕ್ತಿಗಳ ಜೊತೆ ಒಂದಾಗಬೇಕು ಅನ್ನೋಂತ ಕುರಿತಂತೆ ಒಂದು ದೊಡ್ಡ ಮಟ್ಟಕ್ಕೆ ಚರ್ಚೆಯನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಬಿಜೆಪಿ ಅತ್ತ ಜೆಡಿಎಸ್ ಆಸಕ್ತಿಯನ್ನು ತೋರಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಸದ್ಯದ ಮಟ್ಟಿಗೆ ಜೆಡಿಎಸ್ ಜೊತೆ ಮೈತ್ರಿ ಮಾಡುವಂತ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇದೆ. ಹೀಗಾಗಿ ಇಲ್ಲಿ ದೇವೇಗೌಡರ ಜೊತೆ ಮಾತುಕತೆಯನ್ನು ಮಾಡಿದ್ದು, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಬಾರ್ದು, ಮತ್ತೆ ಜಾತೀತ ಶಕ್ತಿಗಳನ್ನ ಒಂದಾಗಿಸಿಕೊಂಡಂತಹ ಪ್ರಯತ್ನಗಳಾಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೈಜೋಡಿಸುವಂತೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ದೇವೇಗೌಡರು ಹಿಂದೆ ಪ್ರಧಾನಿಯಾಗಿದ್ದಾಗ ರೋಡ್ ಶೋ ಮಾಡಿರ್ಬೋದಿರ್ಬೋದು, ಅದೇ ರೀತಿ ಕಾಶ್ಮೀರಕ್ಕೆ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನಗಳು ಮಾಡಿರೋ ಕುರಿತಂತೆ ಅವತ್ತಿನ ದೇವೇಗೌಡರ ಸೇವೆಯನ್ನ ನೆನೆಸಿಕೊಂಡ್ರು. ಅದೇ ರೀತಿಯಾಗಿ ಸಿದ್ದರಾಮಯ್ಯನ ಕುರಿತಂತೆ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಒಮರ್ ಅಬ್ದುಲ್ಲಾ ಅವರು ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ಈಗ ಒಂದು ರಾಜ್ಯದ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಇಲ್ಲೂ ಕೂಡ ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಬೇಕು, ಜಾತ್ಯತೀತ ಶಕ್ತಿಗಳು ಒಂದಾಗಬೇಕು. ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲಿ ಮೋದಿಯನ್ನು ಎದುರಿಸಬೇಕಾದ್ರೆ ಎಲ್ಲಾ ಪಕ್ಷಗಳು ಕೂಡ ಒಂದಾಗಬೇಕು ಅಂತ ಹೇಳಿ, ಮೊದಲೇದಾಗಿ ಕರ್ನಾಟಕದಲ್ಲಿ ಜಾತೀತ ಶಕ್ತಿಗಳು ಶಕ್ತಿ ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬಂದಿದೆ, ಅದಕ್ಕೆ ಧನ್ಯವಾದವನ್ನ ತಿಳಿಸಿದ್ರು ಅಂತ ಮಾಹಿತಿಗಳು ಬರ್ತಾ ಇದೆ. ಇದೇ ರೀತಿಯಾಗಿ ಇಲ್ಲಿ ಯಾಕಂದ್ರೆ ಬಿಜೆಪಿ ಅಧಿಕಾರದಾಗ ಹಿಜಾಬ್ ಇರುವುದು ಬೇರೆ ಬೇರೆ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಕ್ಕೆ ಒಂದಿಷ್ಟು ಗೊಂದಲಗಳಾಗಿತ್ತು. ಇದ್ಯಾವುದಕ್ಕೂ ಕೂಡ ಆಸ್ಪದವನ್ನ ಕೊಡದೆ ಇದ್ದ ಹಾಗೆ ಅಧಿಕಾರ ನಡೆಸಿ ಅಂತ ಹೇಳಿ ಫಾರೂಕ್ ಅಬ್ದುಲ್ ಅವರು ಸಿಎಂ ಸಿದ್ದರಾಮಯ್ಯ ಬಳಿ ಮನವಿಯನ್ನ ಮಾಡ್ಕೊಡಿದ್ರು ಸುದ್ದಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಒಂದಿಷ್ಟು ದೇವೇಗೌಡರ ಬಳಿ ಮೈತ್ರಿ ಚರ್ಚೆ ಆದ್ರೆ ಅನೌಪಚಾರಿಕವಾಗಿ ಆಡಳಿತ ಎಲ್ಲಾ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಬಳಿ ಚರ್ಚೆ ಆಗಿದೆ ಅಂತ ಹೇಳಿ ಹೇಳ್ಬಹುದು ಪ್ರಣೋತ್.